ಲೋಕಸಭೆ ಚುನಾವಣೆ ಹೊತ್ತಲ್ಲೇ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ತೀವ್ರಗೊಳಿಸ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಪರದಾಡುವ ಪರಿಸ್ಥಿತಿ ನಡುವೆಯೇ ಭಾಷಾಪೀರ್ ದರ್ಗಾ ಅಭಿವೃದ್ಧಿಗೆ ಜಗ ಅಲ್ಪಸಂಖ್ಯಾತ ಇಲಾಖೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಹುಬ್ಬಳ್ಳಿಯ ಮುಸ್ಲಿಂ ಸಮಾವೇಶದಲ್ಲಿ ಮಾತನಾಡಿದ ಅವರು ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ಅನ್ಯಾಯವಾಗೋಕೆ ಬಿಡೋದಿಲ್ಲ ದೇಶದ ಸಂಪತ್ತನ್ನು ನಿಮಗೂ ಹಂಚ್ತೀವಿ ಅಂತ ವಾಗ್ದಾನವನ್ನು ನೀಡಿದರು ನಿಮಗೂ ಕೂಡ ಈ ದೇಶದ ಪಾಲ್ ಸಂಪತ್ನಲ್ಲಿ ಪಾಲ್ ಸಿಗಬೇಕು ಯುವರ್ ಆಲ್ಸೋ ನೀವು ನೀವು ಕೂಡ ಭಾರತೀಯರಲ್ವ ಈ ದೇಶ ನಿಮಗೂ ಸೇರಬೇಕು ನನಗೂ ಸೇರ್ಬೇಕು ಈ ದೇಶದ ಸಂಪತ್ತು ನಿಮಗೂ ಸೇರಬೇಕು ನನಗೂ ಸೇರ್ಬೇಕು ಅಂದ್ರೆ ಈ ದೇಶದ ಸಂಪತ್ತನ್ನ ನಿಮಗೂ ಹಂಚತಕ್ಕ ಕೆಲಸವನ್ನ ಮಾಡ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ನಿಮಗೂ ಕೂಡ ಬಹುಪಾಲು ದೇಶವನ್ನ ಆಳಿದ್ದು ಕಾಂಗ್ರೆಸ್ನವ್ರು ಕೊಟ್ಟಿಲ್ಲ ಅಂತಲ್ಲ ಸರ್ ಸಿದ್ದರಾಮಯ್ಯ ಕೇಳಿದ್ರೆ ಓ ಬಾಬಾ ಬಾ 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 ಈ ಸಮುದಾಯ ಸಂಪೂರ್ಣ ಇವತ್ತು ಜೀವಭಯದಲ್ಲಿ ಬದುಕ್ತಾ ಇದೆ ಅಂತ ಸಿದ್ದರಾಮಯ್ಯವ್ರನ್ನ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಅಥವಾ ನೆರೆಯ ಸೌಮ್ಯ ರಾಷ್ಟ್ರ ಅಂತ ಹೇಳ್ತೀವಿ ಬಾಂಗ್ಲಾದೇಶ ಈ ಎರಡು ದೇಶಕ್ಕೆ ಹೋಲಿಸಿದರೆ ಬೆಟರ್ ಅದು ಬಾಂಗ್ಲಾದೇಶ ಅಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರನ್ನು ನೀವು ನೋಡಬೇಕು ಜಮ್ಮು ಕಾಶ್ಮೀರದ ಅಲ್ಪಸಂಖ್ಯಾತರನ್ನು ನೋಡುವ ವ್ಯವಧಾನ ಸಿದ್ದರಾಮಯ್ಯವರಿಗೆ ಇದೆಯಾ ನೀವು ಹೇಳಿದ ಹಾಗೆ ಎಪ್ಪತ್ತೈದು ವರ್ಷ ಈ ದೇಶವನ್ನು ಆಳಿದ್ದು ಯಾರು ಹಾಗಾದರೆ ಅನ್ಯಾಯ ಆಗಿದ್ದರೆ ನೀವು ಇದೇ ರೀತಿ ಓಟಿಗೆ ಮಾತ್ರ ಬಳಸಿಕೊಂಡು ನೀವು ಅನ್ಯಾಯವನ್ನು ಮಾಡಿದ್ರ ನೀವು ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ರ ಬಡತನ ಯಾಕಿದೆ ನಿರುದ್ಯೋಗ ಯಾಕಿದೆ ಅನಾರೋಗ್ಯ ಯಾಕಿದೆ ಯಾಕಾಗ್ತಾ ಇದೆ ಮಹಿಳೆಯರ ಸ್ಥಿತಿಗತಿಗಳು ಹೇಗಿದೆ ಹೆಣ್ಣು ಮಕ್ಕಳ ಸ್ಥಿತಿಗತಿ ಹೇಗಿದೆ ಇದನ್ನು ಸಿದ್ದರಾಮಯ್ಯವರು ಎಂದಾದರೂ ಯೋಚನೆ ಮಾಡಿದ್ರು ಅಥವಾ ಸಂಬಂಧಪಟ್ಟವರಿಗೆ ತಿಳುವಳಿಕೆಯನ್ನು ಹೇಳುವಂತಹ ಯೋಚನೆಯನ್ನು ಮಾಡಿದ್ರೆ ನೀವು ಭಾರತೀಯರಲ್ವಾ ಅಂತ ಕೇಳಿದರೆ ಹೌದು ನಾವು ಭಾರತೀಯರು ಅಂತ ಇವರೇ ಡಿವೈಡ್ ಮಾಡ್ತಿದ್ದಾರೆ ಸರ್ ಹಾಂ ನಾನು ಹೇಳೋದು ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಾವಿದ್ದೀವಿ ಅಂದರೆ ಯಾರು ಅವರನ್ನು ಬಲಿ ತಗೊಳ್ತಾ ಇರೋರು ಅವರಿಗೆ ಜೀವಭಯವನ್ನು ಉಂಟು ಮಾಡ್ತಾ ಇರೋರು ಯಾರು ಹಾಗಿದ್ರೆ ನೀವು ಹೀಗೆ ಹೇಳಿ 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 ಒಂದು ವರ್ಟಿಕಲ್ ಡಿವೈಡ್ ಇದು ನಲವತ್ತೇಳರಲ್ಲಿ ಪ್ರಾರಂಭ ಆಗಿದ್ದಲ್ವಾ ನಲವತ್ತೇಳರಿಂದ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಮುಗಿಯಲ್ಲ ಅಂದರೆ ಹಾಗಾದರೆ ತಪ್ಪಿದ್ದಿಲ್ಲಿ ದೇಶದ ಸಂಪತ್ತಿನಲ್ಲೂ ನಿಮಗೂ ಸರಿಯಾದ ಸ ಪಾಲಿದೆ ಅಂದರೆ ಮತದಾರ ಮತದಾನದ ಹಕ್ಕನ್ನು ಕೊಟ್ಟಿಲ್ವಾ ಸಿಟಿಜನ್ಶಿಪ್ ಕೊಟ್ಟಿಲ್ವಾ ಆಸ್ತಿಯ ಹಕ್ಕನ್ನು ಕೊಟ್ಟಿಲ್ವ ವ್ಯಾಪಾರ ವಹಿವಾಟನ್ನು ಮಾಡುವಂಥ ಹಕ್ಕನ್ನು ಕೊಟ್ಟಿಲ್ವ ಬದುಕುವ ಹಕ್ಕನ್ನು ಕೊಟ್ಟಿಲ್ವಾ ಶೈಕ್ಷಣಿಕ ಹಕ್ಕನ್ನು ಕೊಟ್ಟಿಲ್ವ ಯಾವ ಹಕ್ಕನ್ನು ಧಾರ್ಮಿಕ ಹಕ್ಕನ್ನು ಕೊಟ್ಟಿಲ್ವಾ ಯಾವ ಹಕ್ಕನ್ನು ಕಸಿದುಕೊಂಡಿದ್ದೀವಿ ಅಥವಾ ಕಸಿದುಕೊಂಡಿದ್ದಾರೆ ಸಂಪತ್ತಿನಲ್ಲಿ ಹಾಗಾದರೆ ಅವರಿಗೆ ಭೂಮಿ ಹೊಂದುವ ಹಕ್ಕಿಲ್ಲ ಉದ್ಯೋಗ ಮಾಡುವ ಹಕ್ಕಿಲ್ಲ ವ್ಯಾಪಾರ ಮಾಡುವ ಹಕ್ಕಿಲ್ಲ ಬ್ಯಾಂಕಿಂಗ್ ವಹಿವಾಟನ್ನು ಮಾಡುವ ಹಕ್ಕಿಲ್ಲ ಓದುವ ಹಕ್ಕಿಲ್ಲ ಕಲಿಯುವ ಹಕ್ಕಿಲ್ಲ ಓಡಾಡುವ ಹಕ್ಕಿಲ್ಲ ಯಾವುದೇ ವ್ಯಾಪಾರ ವಹಿವಾಟನ್ನು ಮಾಡುವ ಹಕ್ಕಿಲ್ಲ ಅಂದರೆ ಆವಾಗ ನಿಮಗೆ ಸಂಪತ್ತಿನಲ್ಲಿ ಸಮಾನ ಪಾಲನ್ನು ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂದರೆ ಹೊಸದಾಗಿ ಏನೋ ಸೃಷ್ಟಿ ಮಾಡ್ತಾ ಇದೀರಿ ಅಂತ ಕೈ ತಪ್ಪಿಸಿದವರು ಯಾರು ಕಸಿದುಕೊಂಡವರು ಯಾರು ಸಿದ್ದರಾಮಯ್ಯವರು ಅದನ್ನು ಹೇಳಬೇಕಲ್ವಾ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಜೀವಿಸಬೇಕು ಅಂತ ಪದೇ ಪದೇ ಪ್ರತಿ ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಬಾರಿಯೋ ಐದು ಬಾರಿಯೋ ಹೇಳಬೇಕಲ್ಲ ಎಸ್ ಯಶ್ ಹೇಳಬೇಕಲ್ವಾ ಕಿವಿಯಲ್ಲಿ ಹತ್ತು ಸಾವಿರ ಕೋಟಿ ಅನುದಾನವನ್ನು ಖರ್ಚು ಮಾಡ್ತೀವಿ ಅಂತ ನೀವು ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳಿಗೆ ದುಡ್ಡು ಸಾಲ್ತಾ ಇಲ್ಲ ಇನ್ನು ಹತ್ತು ಸಾವಿರ ಕೋಟಿ ಮತ್ತು ಇದು ಯಾವುದೋ ದರ್ಗಾ ಇದೆಯಲ್ಲ ಭಾಷಾ ಭಾಷಾ ಪೀರ್ ದರ್ಗಾ ಭಾಷಾ ಪೀರ್ ದರ್ಗಕ್ಕೆ ಮುಂದಿನ ವರ್ಷ ಯಾಕೆ ಕೊಡಬೇಕು ಈಗಲೇ ಕೊಡಿ ನಿಮ್ಮ ಹತ್ರ ದುಡ್ಡಿದ್ರೆ ಈಗಲೇ ಕೊಡಿ ಮುಂದಿನ ವರ್ಷ ಕೊಡ್ತೀವಿ ಅಂತ ಯಾಕೆ ಸಾವಿರ ಟೇಕ್ ಪಾಲಿಸಿ ಸರ್ ವೋಟ್ ಕೊಡಿ ಇದನ್ನ ಕೊಡ್ತೀವಿ ಅಂತ ಈಗ ಕೊಟ್ಟಿದ್ದಕ್ಕೆ ಏನು ಕೊಡ್ತೀರಾ ಪ್ರತಿಯಾಗಿ ಐದು ಸಾವಿರ ಕೋಟಿ ಈಗ ಕೊಡಿ ಇನ್ನು ಲೋಕಸಭೆ ಚುನಾವಣೆ ಆದಮೇಲೆ ಇನ್ನು ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿ ಅಲ್ವಾ ಆಗ ಅಟ್ಲೀಸ್ಟ್ ಅಷ್ಟೊಮೆಟ್ಟಿಗಾದರೂ ಪ್ರಾಮಾಣಿಕತೆಯನ್ನು ತೋರಿಸೋಕ್ಕಾಗತ್ತೆ ಈಗ ನೀವು ಯಾಕೆ ಹೇಳಿದೀರ ನಾವು ಮುಸ್ಲಿಂ ಓಟಿಂದ ನಾವು ಗೆದ್ದಿರೋದು ಮುಸ್ಲಿಮರೇ ನಮ್ಮನ್ನು ಅಧಿಕಾರಕ್ಕೆ ಅಲ್ಲಾನ ಕೃಪೆಯಿಂದಲೇ ನಾವು ಅಧಿಕಾರಕ್ಕೆ ಬಂದಿರೋದು ಹೇಳಿದಿರಲ್ಲ ಇಲ್ಲ ಅಂತ ಯಾರೂ ಹೇಳಲ್ಲ ನಿಮ್ಮನ್ನ ನೀವು ಇದನ್ನೇ ಯಾಕೆ ಮಾಡ್ತೀರಾ ಬೇರೆಯವರು ಓಟ್ ಹಾಕಿಲ್ವಾ ಒಕ್ಕಲಿಗರು ಓಟ್ ಹಾಕಿಲ್ವಾ ಹಿಂದೂಗಳು ಓಟ್ ಹಾಕಿಲ್ವಾ ಲಿಂಗಾಯತರು ಓಟ್ ಹಾಕಿಲ್ವಾ ಜೈನ್ರು ಬೇರೆ ಬೇರೆಯವರು ಓಟ್ ಹಾಕಿಲ್ವಾ ಇಡೀ ಹಿಂದೂ ಸಮಾಜ ಓಟ್ ಹಾಕಿಲ್ವಾ ವೋಟ್ ಹಾಕಿದ ಎಲ್ಲರೂ ಒಂದು ಸಮುದಾಯವನ್ನು ಹಾಗಾದರೆ ಒಂದು ಸಮುದಾಯ ಪ್ರತಿ ಸಮುದಾಯದಲ್ಲೂ ಶ್ರೀಮಂತರು ಬಡವರು ಮಧ್ಯಮ ವರ್ಗದವರು ಪ್ರತಿ ಸಮುದಾಯದಲ್ಲೂ ಇಲ್ವಾ ನೀವು ಕಷ್ಟಕ್ಕೆ ಮಿಡಿಯೋದಾದರೆ ಎಲ್ಲ ಬಡವರಿಗೂ ನಿಮ್ಮ ಹೃದಯ ಮಿಡಿಬೇಕಲ್ವ ಇಂಥ ಮಾತನ್ನು ಹೇಳಿ ಎಷ್ಟು ವರ್ಷ ನೀವು ಡಿವೈಡ್ ಮಾಡಿ ಅವ್ರನ್ನ ಪ್ರತ್ಯೇಕವಾಗಿಟ್ಟು ಅವ್ರನ್ನ ಶೋಷಣೆ ಮಾಡಿ ಎಷ್ಟು ವರ್ಷ ಇದೇ ಥರ ಶೋಷಣೆ ಮಾಡ್ತೀರಾ ಅವರಿಗೆ ಅರ್ಥ ಆಗುವವರೆಗೂ ಬಹುಶಃ ಶೋಷಣೆ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ಳೋಣ ಇದನ್ನ ಬಹಳ ಡಿಸೆಂಟ್ ವೇ ಆಫ್ ರಾಡಿಕಲೈಸೇಷನ್ ಅನ್ಬೋದ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವ್ಯಾವ ಅಲ್ಪಸಂಖ್ಯಾತರ ಹಬ್ಬಗಳಿಗೆ ಅವರ ದಿರಿಸನ್ನು ಧರಿಸಿ ಹೋಗಿ ಶ್ರದ್ಧಾಭಕ್ತಿಯಿಂದ ಕೂತ್ಕೊಳ್ತೀರೋ ಹಾಗೇ ಹಿಂದೂಗಳ ಬೇರೆ ಬೇರೆ ಸಮುದಾಯದ ಹಬ್ಬಗಳಿಗೂ ಹೋಗ್ತೀರಾ ಅದೇ ರೀತಿ ಅವರ ಭಾವನೆಗಳಿಗೂ ಗೌರವಿಸಬೇಕಲ್ಲ ಹಾಗಾದರೆ ಒಂದು ವರ್ಗದ ಭಾವನೆಯನ್ನು ಗೌರವಿಸೋದು ಕಾಪಾಡ್ತೀವಿ ಅಂತ ಪದೇ 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 ಹೇಳೋದು ಅದೇ ಸೆಕ್ಯುಲರಿಸಮ ಅದೇ ಸಾಮಾಜಿಕ ನ್ಯಾಯವ ಅದೇ ನೀವು ನಡೆದುಕೊಳ್ಳುವಂತಹ ಪ್ರಜಾತಂತ್ರವ ಎಷ್ಟು ವರ್ಷ ನೀವು ಇದೇ ತೆರನಾದಂತಹ ಮಂಕು ಬೂದಿಯನ್ನು ಎರಚಿ ರಾಜಕಾರಣವನ್ನು ಮಾಡ್ತೀರಿ ಅಂತ ನಾವು ಕೇಳ್ತಿರೋದು ಆ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಹೀಗೆ ಹೋದರೆ ಇದೇ ಡಿವೈಡು ನಿಮ್ಮನ್ನ ಸುರಕ್ಷಿತವಾಗಿ ಸೇಫ್ ಆಗಿ ಸುಖಕರವಾಗಿ ಇಡಬಲ್ಲದ ಅಂತ ಯೋಚನೆ ಮಾಡಬೇಕು ಅವರು ಯೋಚನೆ ಮಾಡಬೇಕು ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ